ವಕ್ಫ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ನಮ್ಮ ಭರತಖಂಡಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಅಂತ ಅಂಬೇಡ್ಕರ್ ಅವ್ರು ಮಾಡಿದ್ರು. ಸೊ ಅದನ್ನ ಇವ್ರಿವ್ರ ಇಷ್ಟ ಬಂದಂಗೆ ತಿದ್ದುಪಡಿ ಮಾಡಿಕೊಂಡು ಇಲ್ಲಿ ಎಲ್ಲರೂ ಒಂದೇ ಒಂದೇ ಅಂತ ಹೇಳ್ತಾರೆ. ನಾವು ಭಾರತೀಯರು ಹಿಂದೂ ಮುಸ್ಲಿಂ ಅನ್ನ ಭೇದ ಭಾವ ಇರಬಾರ್ದು. ಸೊ ಈ ತರ ವಿಷಯದಲ್ಲಿ ಮಾತ್ರ ಯಾಕೆ ಭೇದ ಭಾವ? ಅವ್ರದೇ ಸಪ್ರೇಟ್ ರೂಲ್ಸ್ ಗಳಿದೆ, ಇದಕ್ಕೆ ಗೌರ್ನಮೆಂಟ್ ಇನ್ವಾಲ್ವ್ ಆಗಂಗಿಲ್ಲ, ಬೇರೆದಕ್ಕೆಲ್ಲ ಗೌರ್ಮೆಂಟ್ ಬೇಕು ಅವ್ರಗಳಿಗೆ, ಇನ್ಕ್ಲೂಡಿಂಗ್ ಯಾವುದೇ ಅವ್ರು ಕೊಡೋ ಅಂತ ಸವಲತ್ತುಗಳಿರ್ಬೋದು ಅದ್ರ ಬಗ್ಗೆ, ಅದ್ರದಕ್ಕೆಲ್ಲ ನಿಮ್ಗೆ ಗೌರ್ಮೆಂಟ್ ಬೇಕು, ಅವ್ರಿಗೇನೆ ಪ್ರಾಬ್ಲಮ್ ಆದ್ರೂ ಗೌರ್ಮೆಂಟ್ ಬೇಕು. ಬಟ್ ಇದಕ್ಕೆ ಮಾತ್ರ ಗೌರ್ಮೆಂಟ್ ಬೇಡ ಅಂತದ್ದು ಅದು ನನಗೆ ಸರಿ ಅನಿಸ್ಲಿಲ್ಲ. ಯಾಕಂದ್ರೆ ಇಲ್ಲಿ ಭರತಖಂಡ ಇಂಡಿಯಾ ಅಲ್ಲಿ ಏನು ಅಂಬೇಡ್ಕರ್ ಅವ್ರು ಮಾಡಿದ್ರು ಕಾನೂನು, ಸೊ ಆ ಕಾನೂನ ಇವ್ರಿವ್ರ ಇಷ್ಟ ಬಂದಂಗೆ ತಿದ್ದುಪಡಿ ಮಾಡ್ಕೊಂಡು. ಎಕ್ಸಾಂಪಲ್ ಹೆಂಗೆ ಹೋಯ್ತಂದ್ರೆ, ಈ ಸ್ಕೂಲಲ್ಲಿ ಮಕ್ಕಳು ಹೋಮ್ ವರ್ಕ್ ಏನೋ ತಪ್ಪು ಮಾಡಿಬಿಟ್ರೆ ತಂದೆ ತಾಯಿಗಳು ತಿದ್ದುಪಡಿ ಮಾಡ್ತಾರೆ. ಇದು ಅದಕ್ಕಿಂತ ತುಂಬಾ ವೇಸ್ಟ್ ಅನಿಸ್ಬಿಡುತ್ತೆ. ಯಾಕಂದ್ರೆ ಅದು ತಂದೆ ತಾಯಿ ಮಾಡೋ ಕೆಲಸ ಒಳ್ಳೇದು, ಇದು ರಾಜಕಾರಣಿಗಳು ಮಾಡ್ತಿರೋ ಸ್ವಾರ್ಥಕ್ಕೆ ದೇಶನೇ ಹಾಳು ಮಾಡ್ತಾರೆ. ಎಲ್ಲ ಹೇಳ್ತಾರೆ ಇಲ್ಲ ಹಿಂಗೆ ಹಿಂದೂ ಮುಸ್ಲಿಂ ಒಂದೇ ಒಂದೇ ಅಂತ, ಬಟ್ ಅಲ್ಲಿ ಹೋದಾಗ ಮುಸ್ಲಿಂ ಓಟ್ ಕಾಂಗ್ರೆಸ್ಗೆ ಬೇಕು ಕಾಂಗ್ರೆಸ್ಗೆ ಬೇಕು ಅಂತ ಮಾತಾಡ್ತಾರೆ. ಸೊ ಅವ್ರಿಗೆ ನನಗೆ ಅನ್ಸ್ದಂಗೆ ಅವ್ರಿಗೆ ಅಷ್ಟು ಪರಿಜ್ಞಾನ ಇಲ್ಲ ಅನ್ಸುತ್ತೆ. ಅದನ್ ಬಗ್ಗೆ ಸ್ವಲ್ಪ ಜನಗಳು ಎಚ್ಚರ್ಕೊಂಡ್ರೆ ಒಳ್ಳೇದು. ಯಾವ ರೀತಿ ಪರಿಹಾರ ಕೊಡ್ಬೋದು ಸರ್? ಸರ್, ಯಾವ ರೀತಿ ಪರಿಹಾರ ಕೊಡ್ಬೋದು ಅಂದ್ರೆ, ಮೊದಲನೇದೇನಂದ್ರೆ ಈ ಫಸ್ಟ್ ಅಂಬೇಡ್ಕರ್ ಅವ್ರು ಬರ್ದಿದ್ದ ಕಾನೂನಲ್ಲಿ ಇರಲಿಲ್ಲ. ಸೊ ಅದಾದ್ಮೇಲೆ ತಿದ್ದುಪಡಿಗಳು ತಂದ್ರು. ಇವಾಗ ಆ ತಿದ್ದುಪಡಿಗಳು ಅವ್ರಿಗೆ ಬೇಕು, ಮೋದಿ ಅವ್ರು ತರಬೇಕು ಅಂತಿರೋ ತಿದ್ದುಪಡಿಗಳು ಬೇಡ ಅಂತಾರೆ. ಏನಕ್ಕದು? ಅವರು ಅವ್ರ ಇಷ್ಟ ಬಂದಂಗೆ ಅವ್ರು ತಿದ್ದುಪಡಿ ಮಾಡೋದು. ಏನು ಒಳಸಂಚು ಏನಿರ್ಬೋದು ಸರ್ ಅದಕ್ಕೆ? ಸರ್, ಒಳಸಂಚು ಏನಂದ್ರೆ, ಈಗಾಗಲೇ ನಿಮ್ಗೆ ಗೊತ್ತಿರೋಂಗೆ ತುಂಬ ದೇವಸ್ಥಾನಗಳು ನಮ್ದು ಅದು ಇದು ಅಂತ ಮಾಡ್ಕೊಂಡಿದ್ರು, ಪಾಣಿಯಲ್ಲಿ ಇಲ್ದಿರೋ ಹೆಸರೆಲ್ಲ ಅವ್ರವ್ರು ಮಾಡಿಸ್ಕೊಂಡು ಅವ್ರವ್ರದ್ದು. ಯಾಕೆಂದ್ರೆ ಅಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಅಲ್ಲಿ ಅವ್ರದೇ ಒಂದು ರೂಲ್ಸ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಯಾರು ಕೇಳಂಗಿಲ್ಲ ಬಿಡಂಗಿಲ್ಲ, ಅಷ್ಟು ರೈಟ್ಸ್ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ ಬೋರ್ಡ್ಗೆ. ಸೊ ಹಂಗಾಗಿ ಅದನ್ನು ನಿಲ್ಲಿಸಿದ್ರೆ ತುಂಬ ಒಳ್ಳೇದು. ಓಕೆ, ಇವ್ರು ನಿಲ್ಸಂಗ್ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಸರ್. ಅಲ್ಲ ಸರ್, ನಿಲ್ಸಂಗ್ ಕಾಣಿಸ್ತಾ ಇಲ್ಲ ಅಂದ್ರೆ ನಿಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ನಿಲ್ಸಿದ್ರೆ ಇದಕ್ಕೆ ಪರಿಹಾರ ಏನಿಲ್ಲ. ಪರಿಹಾರ ಇದೆ. ನಿಮ್ಮ ಇದು ಥಾಟ್? ಪರಿಹಾರ ಇದೆ ಸರ್. ಪರಿಹಾರ ಏನಂದ್ರೆ, ಇಲ್ಲಾಗಿರೋ ತಪ್ಪನ್ನ ತಿದ್ದುಪಡಿ ಮಾಡ್ಬೇಕು. ತಿದ್ದುಪಡಿಲೇ ತಪ್ಪಿದೆ, ಆ ತಿದ್ದುಪಡಿನ ಇನ್ನೊಂದ್ ಸ್ವಲ್ಪ ತಿದ್ದುಪಡಿ ಮಾಡಿ ಕರೆಕ್ಟ್ ಮಾಡಿದ್ರೆ ಎಲ್ಲರೂ ಒಂದೇ ಅನ್ನೋ ತರ ರೀತಿಲಿ ಕರೆಕ್ಟ್ ಆಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು.